ಒಂದು ವರ್ಷವನ್ನ ಕಳೆಯೋದ್ರ ಜೊತೆಗೆ ನಾವು ಅನಿರ್ದಿಷ್ಟವಾದ ಧರಣಿಯನ್ನ 323 ದಿನಗಳಾಗಿದೆ ಇವತ್ತಿಗೆ. ಈ ಒಂದು ಹಂತದಲ್ಲಿ ಇಡೀ ತಾಲೂಕಿನ ರಾಜ್ಯದ ಅನೇಕ ಹೋರಾಟಗಾರರು ಈ ಹೋರಾಟದಲ್ಲಿ ಭಾಗಿಯಾಗಿ ನಮ್ಗೆಲ್ಲ ರೀತಿ ಸಹಕಾರ ಕೊಟ್ಟಿರ್ತಕ್ಕಂತ ಎಲ್ಲ ರೈತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ರೈತ ಪರ ಹೋರಾಟಗಾರರಿರ್ಬೋದು, ಎಲ್ಲ ದಲಿತ ಪರ ಸಂಘಟನೆಗಳಿರ್ಬೋದು, ಬೇರೆ ಕನ್ನಡ ಪರ ಅನೇಕ ಹೋರಾಟಗಾರರು, ಈ ನಾಡಿನ ನಾಗರಿಕ ಬಂಧುಗಳು ಸಾಕಷ್ಟು ನಮ್ಮ ಜೊತೆಯಲ್ಲಿ ಬೆಂಬಲವನ್ನ ಇದುವರೆಗೂ ಕೊಡ್ತಾ ಬಂದಾ ಇದ್ದಾರೆ. ಈ ಒಂದು ಬೃಹತ್ ಹೋರಾಟವನ್ನ ಈ ಭಾಗದ ನೆಲ ಜಲ ಭೂಮಿಯನ್ನು ಉಳಿಸೋದಕ್ಕೆ ರೈತರು ಗಟ್ಟಿಯಾಗಿ ಹೋರಾಟವನ್ನು ಕಟ್ಟಿ ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಸಹ ಸರ್ಕಾರ ಈ ಒಂದು ಭಾಗದ ಭೂಮಿಯನ್ನ ಕೈಬಿಡುವಂತ ನಿರ್ಧಾರವನ್ನ ಇದುವರೆಗೂ ತೆಗೆದುಕೊಳ್ಳದ ಕಾರಣ ನಾವು ಒಂದು ರೈತರು ಎಲ್ಲ ಒಂದು ನಿರ್ಧಾರವನ್ನು ಮಾಡಿ ಇಡೀ ತಾಲೂಕಿನ ರೈತರನ್ನ ಬಳಿ ಹೋಗೋಣ, ರೈತರ ಒಂದು ಬೆಂಬಲವನ್ನು ಕೊಡೋಣ, ಈ ನಾಡಿನ ಜನ ನೆಲ್ಲ ಈ ಭೂಮಿಯನ್ನು ಉಳಿಸೋದಕ್ಕೆ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಸಹಕಾರಿಯಾಗಿ ನಮ್ಮ ಜೊತೆಯಲ್ಲಿ ನಿಂತು ಈ ಸರ್ಕಾರಕ್ಕೆ ಗಟ್ಟಿಯಾಗಿ ಎಚ್ಚರಿಕೆ ಕೊಟ್ಟು ನಾವು ಈ ಒಂದು ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ನಿಲ್ಬೇಕಂತೇಳಿ ರೈತರ ಬಳಿ ಹೋಗಿ ನಾಗರಿಕರ ಬಳಿ ಹೋಗಿ ನಾವು ಮನವರಿಕೆ ಮಾಡಿ ಈ ಒಂದು ಹೋರಾಟಕ್ಕೆ ನಮಗೆ ಒಂದು ಬಲ ಸಿಗೋದಕ್ಕೆ ಕಾರಣ ಆಗ್ಲಿ ಅಂತೇಳಿ ನಾವು ಈ ದಿನ ಏನು ಇವತ್ತು ಹನುಮಂತನ ಐಬಸಾಪುರ ಗ್ರಾಮದ ಹನುಮಂತನ ಒಂದು ಆಶೀರ್ವಾದ ಪಡೆದು ಆಂಜನೇಯ ಸ್ವಾಮಿಯ ಒಂದು ಶಕ್ತಿಯುತವಾದ ದೇವಾಲಯ ಇಲ್ಲಿ ರೈತರಿಗೆ ಆಶೀರ್ವಾದವನ್ನ ಇವತ್ತು ಇಲ್ಲಿಂದ ಪಾದಯಾತ್ರೆಯನ್ನ ಪ್ರಾರಂಭಗೊಂಡು ರೈತರ ಜೊತೆಗೆ ಇಡೀ ನಾಗರಿಕರು ಸಂಘಟನೆಯವರು ರೈತ ಸಂಘಟನೆಯವರು ಬೇರೆ ಬೇರೆ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಇವತ್ತು ಇಡೀ ತಾಲೂಕಿನ ರೈತರ ಒಂದು ನಾವು ಬೆಂಬಲವನ್ನು ಕೋರಿ ಒಂದು March 1 ದೇವನಹಳ್ಳಿ ಟೌನ್ನಲ್ಲಿ ಹಳೆ ಬಸ್ ನಿಲ್ದಾಣದಲ್ಲಿ ಒಂದು ಬೃಹತ್ ರೈತ ಒಂದು ಸಮಾವೇಶವನ್ನು ಮಾಡಬೇಕು. ಅವತ್ತು ಇಡೀ ರಾಜ್ಯದ ಎಲ್ಲ ಪ್ರಗತಿಪರ ಹೋರಾಟಗಾರರನ್ನ ಕರೆದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತಹ ಕೆಲಸಕ್ಕೆ ನಾವು ಅಲ್ಲಿ ಒಂದು ನಿರ್ಣಯ ಮಾಡಿ ಈ ಒಂದು ಅತ್ಯಮ ಒಂದು ಹೋರಾಟವನ್ನ ರೂಪಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಈ ಒಂದು ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತು ಈ ಪಾದಯಾತ್ರೆಗೆ ಒಂದು ಅಧಿಕೃತವಾಗಿ ಚಾಲನೆಯನ್ನು ಕೊಡೋದಕ್ಕೆ ನಮ್ಮ ರಾಜ್ಯದ ಒಂದು ರೈತಪರ ಹೋರಾಟಗಾರರು ಪ್ರಗತಿಪರ ಚಿಂತಕರು ಆದಂತಹ ಮಹಿಮಾ ಪಟೇಲ್ ಸರ್ ಅವರು ಆಗಮಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೆ. ಮತ್ತೆ ಅದೇ ರೀತಿ ನಮ್ಮ ಜೊತೆಯಲ್ಲಿ ಈ ಒಂದು ವರ್ಷದಿಂದ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಆಂಜನೇಯ ರೆಡ್ಡಿ ಅವರು ಸರ್ ನೀರಾವರಿ ಶಾಶ್ವತ ನೀರಾವರಿ ಹೋರಾಟಗಾರರು ಎಲ್ಲ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೆ. ಸೊ ಅದೇ ರೀತಿ ನಮ್ಮ ಜಿಲ್ಲಾ ಪ್ರಾಂತ ರೈತ ಸಂಘದ ಪ್ರಮುಖರಾದಂತಹ ಚಂದ್ರಜೇಜಸ್ವಿ ಅವರು ಸಹ ಪ್ರಥಮದಿಂದಲೂ ಸಹ ನಮ್ಮ ಜೊತೆಯಲ್ಲಿ ನಿಂತು ಅವರು ಸಹ ನಮ್ಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಭಾಗದ ಈ ಹೊಸಕೋಟೆ ತಾಲೂಕಿನ ನಮ್ಮ ಹಿರಿಯ ಜಮೀನ್ದಾರರು ಈ ಭಾಗದ ಮುಖಂಡರು ಆದಂತಹ ನಮ್ಮ ಗೋಪಾಲ್ ಗೌಡರು ಸಹ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದಾರೆ ಈ ಹೋರಾಟದಲ್ಲಿ. ಅವ್ರಿಗೂ ಸ್ವಾಗತವನ್ನ ಕೋರ್ತಾರೆ. ಸೊ ಅದೇ ರೀತಿ ನಮ್ಮ ಹಿರಿಯರು ರೈತ ಸಂಘದ ರಾಜ್ಯ ಮಟ್ಟದ ಮುಖಂಡರಾದ ವೆಂಕಟರಾಯಪ್ಪನವರು ನಮ್ಮ ಜೊತೆಯಲ್ಲಿ ಮೊದಲಿಂದಲೂ ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ವಿ. ಖಂಡಿತ ಬಯಸಬಾರ್ದು ಎಲ್ಲರೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಶಿವಳ್ಳಿ ಇರ್ಬೋದು, ಮಳ್ಳೂರು ಅನೇಕ ನಮ್ಮ ನಾಯಕಗಳವರು ಬಾಗೇಪಲ್ಲಿ ರೈತ ಸಂಘದ ಅಧ್ಯಕ್ಷರು ಅವರು ಸಹ ನಮ್ಮ ಜೊತೆಯಲ್ಲಿ ಅನೇಕ ಹೋರಾಟಗಳ ಮೂಲಕ ನಮ್ಮ ಏನು ನಾವು ಫ್ರೀಡಮ್ ಪಾರ್ಕ್ ಅಲ್ಲಿ 11 ದಿವಸ ಇದ್ದಾಗ ಸಹ ಅವರೆಲ್ಲ ಸತತವಾಗಿ ಶಿವಪ್ಪ ಅವರು ಸಹ ಅವರು ಸಹ ನಮ್ಮ ಜೊತೆಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತಾ ಬರ್ತಾ ಇದಾರೆ. ಅದೇ ರೀತಿ ಎಲ್ಲರೂ ಈ ನಮ್ಮ ರೈತರ ಪರವಾಗಿ ನಿಂತಿದ್ದಾರೆ. ಈ ಸರ್ಕಾರ ಮಾತ್ರ ನಮ್ಮ ರೈತರ ಭೂಮಿಯನ್ನ ಕಿತ್ಕೊಳ್ಬೇಕಂತ ಹೇಳಿ ತುದಿಗಾಲಲ್ಲಿ ನಿಂತಿದ್ದಾರೆ. ಇದಕ್ಕೆ ನಾವು ಎಚ್ಚರಿಕೆ ಕೊಡಲೇಬೇಕು. ಎಲ್ಲ ನಾಗರಿಕರು ಇದರಲ್ಲಿ ಒಂದಾಗಿ ನಾವೆಲ್ಲ ಜೊತೆಗೂಡಿ ನಾವು ಇದನ್ನ ವಿರೋಧಿಸಬೇಕು. ಈ ಭೂಮಿಯನ್ನ ರೈತರ ಕೈಯಲ್ಲಿ ಉಳಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅದನ್ನ ಮನವರಿಕೆ ಮಾಡ್ತಾ ದಯಮಾಡಿ ಈ ಒಂದು ಚಾಲನೆಯನ್ನು ಕೊಡೋದ ಮೂಲಕ ನಮ್ಮ ಮಹಿಮಾ ಪಟೇಲ್ ಸರ್ ಅವರು ಮಾತನಾಡಬೇಕು ಅಂತ ಹೇಳಿ ಬೈರೇಗೌಡ್ರು ಮಾರೇಗೌಡ್ರೆ ಹಾಗೂ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿ ಪ್ರೀತಿಯಿಂದ ಕರ್ಕೊಂಡ್ ಬಂದಂತ ಆಂಜನೇಯ ರೆಡ್ಡಿ ಅವರೇ, ನಮ್ಮ ತಂದೆಯವರಿಗೆ ಆತ್ಮೀಯರಾಗಿದ್ದಂತ ಬಚ್ಚೇಗೌಡರ ಸಹೋದರರು ಇಲ್ಲಿ ಈ ಭಾಗದಲ್ಲಿ ಅತ್ಯುತ್ತಮ ರೈತರಾಗಿ ರೈತರ ಪರವಾಗಿ ನಿಂತಿರುವಂತ ಗೋಪಾಲ್ ಗೌಡ್ರೆ, ನಮ್ಮ ತೇಜಸ್ವಿ ಅವರೇ,
ಶಿವಣ್ಣ ಅವ್ರೆ, ಮತ್ತೆ ಅಶ್ವತ್ಥಪ್ಪ ಅವ್ರೆ, ವೆಂಕಟರಮಣಪ್ಪನವ್ರೆ, ಹಾಗೂ KRS ಪಕ್ಷದ ಎಲ್ಲ ನನ್ನ ಬಂಧುಗಳೇ, KRS ಪಕ್ಷದಿಂದ ಅವರೆಲ್ಲೋದ್ರ ಟಿ ಶರ್ಟ್ ನೋಡಿದ್ರೆ ಎಲ್ಲ ಗುರುತಿಡಿಬಹುದು. ಏನೋ ಹೋರಾಟಕ್ಕೆ ಅಂತ ಯಾವಾಗ್ಲೂ ಟಿ ಶರ್ಟ್ ಹಾಕೊಂಡು ತಯಾರಾಗಿರ್ತಾರೆ. ನಮ್ಮವ್ರ ಕೆಲವರು ಕಬಡ್ಡಿ ಆಡ ಹುಡುಗರ ತರ ಇರ್ತಾರೆ ಅವರು ಅಂತಂದೆಲ್ಲ ಹೇಳ್ತಿರ್ತಾರೆ. ಇದೊಂಥರ ಆಟನೇ, ಇದನ್ನ ಆಟ ಅಂತ ಮಾಡ್ಕೋಬೇಕು. ನಾವು ಹೋರಾಟ ಅನ್ನೋದಕ್ಕಿಂತ, ನಾನು ಆಂಜನೇಯ ರೆಡ್ಡಿ ಅವ್ರ ಹತ್ರನು ಮಾತಾಡ್ತಿದ್ದೆ, ಈ ಹೋರಾಟ ಅನ್ನೋದಕ್ಕಿಂತ ಇದನ್ನ ಆಟ ಅಂತ ಮಾಡ್ಕೊಂಡು ಆಡ್ತಾ ಹೋಗ್ಬೇಕಾಗತ್ತೆ. ನಮ್ಮ ಸ್ವಾಮೀಜಿ ಅವರು ಒಬ್ರು ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ದಾರೆ. ಇವತ್ತು ಆಂಜನೇಯನ ಪ್ರಾರ್ಥನೆ ಮಾಡಿ ಈ ಪಾದಯಾತ್ರೆ ಪ್ರಾರಂಭ ಆಗಿದೆ. ಈ ಪಾದಯಾತ್ರೆಯ ಮಹತ್ವನ ನಾನು ಒಂದ್ ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು 2004 2007 ನಾನು MLA ಆಗಿದ್ದೆ. ನಾನು MLA 2000 ನನ್ನ ತಂದೆ ಜಯೇಶ್ ಪಟೇಲ್ರು ಅವರು ತೀರ್ಕೊಂಡಾದ್ಮೇಲೆ ಅವರೇನ್ ನಮ್ಮನ್ನ ಯಾರನ್ನೂ ರಾಜಕೀಯಕ್ಕೆ ಬರ್ರಿ ಅಂತ ಎಂದು ಕರೆದಿರ್ಲಿಲ್ಲ. ನಾವು ರಾಜಕೀಯ ಅಂತ ಮಾಡೋದಕ್ಕೆ ಹೋದ್ರೆ ಬೈತಿದ್ರು, ನೀವು ಹೋಗಿ ಮೊದ್ಲು ಹಳ್ಳಿ ಒಳಗಡೆ ಇದ್ದು ವ್ಯವಸಾಯ ಮಾಡಿ ಅಲ್ಲಿ ಪಂಚಾಯತಿ ಮೆಂಬರ್ ಆಗಿ ಆಮೇಲೆ ಇಲ್ಲಿ ಬರ್ರಿ MLA MLC ಆಗೋದಕ್ಕೆ, ಇಲ್ಲಿ ರಾಜಕೀಯ ಮಾಡಬೇಡ್ರಿ ಅಂತ ನಮ್ಮನ್ನೆಲ್ಲ ಬೈತಾ ಇದ್ರು. ನಾನು ಅವ್ರು ತೀರ್ಕೊಂಡು ಆದ್ಮೇಲೆ ನಾನು ಚನ್ನಗಿರಿ ತಾಲೂಕಲ್ಲಿ ಶಾಸಕ ಆಗ್ಬೇಕು ಅಂತಂದೇಳಿ ಓಡಾಡ್ತಾ ಇದ್ದೆ. ನಂದು ಕೆಲವು ಆದರ್ಶಗಳನ್ನ ಇಟ್ಕೊಂಡು ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಹಣ ಕೊಡಲ್ಲ, ಹೆಂಡ ಕೊಡಲ್ಲ, ನಾನು ಚುನಾವಣೆ ಹಂಗೆ ಮಾಡ್ತೀನಿ ಅಂತ ನಾವು ಹೊರಟೆ. ಹೊರಟಾಗ ಎಲ್ಲರೂ ತಮಾಷೆ ಮಾಡಿದ್ರು, ಅದು ಹೆಂಗಾಗುತ್ತೆ ಚುನಾವಣೆ ಹಣ ಹೆಂಡ ಇಲ್ಲದೆ ಚುನಾವಣೆ ಹೆಂಗಾಗುತ್ತೆ, ಏನೋ ಈಗ ಹೇಳ್ತಾರೆ ಚುನಾವಣೆ ಟೈಮ್ನ ಕೊಟ್ಟೆ ಕೊಡ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ನಾನು ಸ್ವಲ್ಪ ಹಠವಾದಿನೇ. ಈಗ ಹೆಂಗ್ ನೀವು ಪಾದಯಾತ್ರೆ ಹೊಂಟರೆಲ್ಲ ಹಠವಾದಿಗಳೇ, ಹಂಗೆ ನಾನು ಹಠವಾದಿ ಇಲ್ಲ, ನಾನು ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅಂತಂದೆ. ನನ್ನ ಕೆಲವರು ಸ್ವಾಮಿಗಳ ಹತ್ರ ಕರ್ಕೊಂಡು ಹೋದ್ರು, ಸ್ವಲ್ಪ ಬುದ್ಧಿವಾದ ಹೇಳ್ರಿ, ದುಡ್ಡು ಕೊಡಲ್ಲ ಅಂತಾರೆ, ಹೆಂಡ ಕೊಡಲ್ಲ ಅಂತಾರೆ, ಸ್ವಲ್ಪ ಬುದ್ಧಿವಾದ ಹೇಳ್ರಿ. ಆ ಸ್ವಾಮಿಗಳು ಕೂಡ ಇಲ್ಲಪ್ಪ ಪ್ರಾಕ್ಟಿಕಲ್ ಆಗಿರ್ಬೇಕು, ನೀವೆಲ್ಲ ಇದನ್ನೆಲ್ಲ ಮಾಡ್ಲೇಬೇಕು ರಾಜಕಾರಣ ಅಂತಂದ್ರೆ ಅಂತಂದ್ರು. ಅದಕ್ಕೆ ನಾನು ಇಲ್ಲ, ಅದು ಪ್ರಾಕ್ಟಿಕಲ್ ಅಲ್ಲದು, ಅದು ಮಾಡೋದು ಪಾಪ, ಅದು ಅದನ್ನ ಮಾಡಲ್ಲ ನಾನು ಅಂತಂದೇಳಿ ಗಟ್ಟಿಯಾಗಿ ನಿಂತ್ಕೊಂಡೆ. ಎಲ್ಲರು ನನ್ನ ಹತ್ರ ಬರೋರು, ನನಗೆ ಕಾರ್ ಕೊಡ್ರಿ, ನಾವು ಕ್ಯಾನ್ವಾಸ್ ಮಾಡೋದಕ್ಕೆ ಹೋಗ್ಬೇಕು ಅಂತಂದೇಳಿ ಚುನಾವಣೆ ಟೈಮಲ್ಲಿ ನನ್ನ ಹತ್ರ ಬರೋರು. ನಾನು ಯಾರಿಗೂ ಕಾರು ಹಣ ಏನು ಕೊಡ್ಲಿಲ್ಲ. ಚುನಾವಣೆ ಇನ್ನು 2 ಇದೆ ಅಂತಂದಾಗ ನಾನು ಒಂದು ಪಾದಯಾತ್ರೆ ಮಾಡ್ತೀನಿ ಅಂತಂದೆ ನಾನು. ಅದು ಈಗ ಇದಕ್ಕಿನ ಉರಿ ಬಿಸಿಲು, ಏಪ್ರಿಲ್ ತಿಂಗಳು ಅವಾಗ ಚುನಾವಣೆ 2004 ಚುನಾವಣೆ, ಈ ಬಿಸಿಲಾಗಿ ಅದಂಗ್ ನಡೆಯೋಕ್ಕಾಗತ್ತೆ? ಆಮೇಲೆ ಉಳ್ದರೆಲ್ಲ ಹೆಂಡ ಹಣ ಹಂಚ್ತಾ ಇರ್ತಾರೆ, ನೀವೆಲ್ಲ ಪಾದಯಾತ್ರೆ ಮಾಡಿ ಬಂದು ಸುಸ್ತ ಮಲಗ್ತೀರಿ, ಅದೆಲ್ಲ ವರ್ಕ್ ಆಗಲ್ಲ ಅಂತಂದ್ರು. ಇಲ್ಲ, ನಾವು ಪಾದಯಾತ್ರೆ ಮಾಡ್ಲೇಬೇಕು ಅಂತಂದೇಳಿ 21 ಚುನಾವಣೆ ಇತ್ತು, 19 ನಾವು ಪಾದಯಾತ್ರೆ ಅಂತ ಇಟ್ಕೊಂಡ್ವಿ. 48 ಪಾದಯಾತ್ರೆ ಒಂದೇ ದಿನ, ಬೆಳಿಗ್ಗೆಯಿಂದ ರಾತ್ರಿವರೆಗೂ. ಅವತ್ ಬೆಳಿಗ್ಗೆ ಹೊರಟಾಗ ನಾವು ಇದ್ದದ್ದು 8 ಆ 8 ಹೊರಟಿದ್ದು ಹೋಗ್ತಾ ಹೋಗ್ತಾ ಅದ್ರೊಳಗೆ ಈಗ ಫೋಟೋ ತೆಗಿತಾ ಇರ್ಲ ಅರುಣ್ ಅಂತ ಅವ್ರು ಒಬ್ರು ಇದ್ರು ಅಷ್ಟೇ, ನನ್ ಜೊತೆಗೆ ಇನ್ನೊಂದ್ 5-6 ಇದ್ರು. ನಾವು ಹೋಗ್ತಾ ಜನ ಜಾಸ್ತಿ ಆಗ್ತಾ ನಾವು ಒಂದು 10 ಹೋಗೋಷ್ಟೊತ್ತಿಗೆ ಒಂದು 5,000 ಸೇರಿದ್ರು. ಅಲ್ಲಿಂದ ನಾನು ಅದೇನೋ 5,000 ಸೇರ್ತಾರಲ್ಲಿ ಅಂತ ಮೊದ್ಲೇ ಅನ್ಸಿತ್ತು. ನಾನೆಲ್ಲ ಎಲ್ಲರಿಗೂ ತಿಂಡಿ ಮಾಡಿಸಿದ್ದೆ. ಬೆಳಿಗ್ಗೆ 7 ಶುರುವಾಗಿತ್ತು, 10 ಅಷ್ಟೊತ್ತಿಗೆ ಅಲ್ಲಿ ಹೋದ್ವಿ. ಆಮೇಲೆ ಇನ್ನೊಂದು ಊರು ಸುಮಾರು 15 ಹೋಗೋಷ್ಟೊತ್ತಿಗೆ ನಮ್ ಜೊತೆ 10,000 ಇದ್ರು. ಎಲ್ಲರಿಗೂ ಸೌತೆಕಾಯಿ ಅವು ಇವು ಎಲ್ಲ ತಂದು ಕೊಡ್ತಾ ಇದ್ರು, ಭಜನೆ ಮಾಡೋರು ಭಜನೆ ಮಾಡ್ತಾ ಇದ್ರು, ಡೊಳ್ಳು. ಆ ಪಾದಯಾತ್ರೆನೇ ಒಂದು ಬಹಳ ಸುಂದರವಾದ ಪಾದಯಾತ್ರೆ ಆಯ್ತು ಅದು. ನಾವು ಪೂರ್ತಿ ಪಾದಯಾತ್ರೆ ಮುಗಿಸಿದಾಗ 15,000 ನನ್ನ ಜೊತೆ ಭಾಗವಹಿಸಿದ್ರು. ಅವರು ಅವ್ರ ಮನೆಯವರೆಲ್ಲ ಓಟ್ ಹಾಕಿ ನನ್ನ MLA ಮಾಡಿದ್ರು. ಒಂದೇ ವಾರದೊಳಗಡೆ ನನಗೆ ಬೇಜಾರಾಗೋತಲ್ಲಿ, ಇಲ್ಲೆಲ್ಲಿ ಬಂದು ಸಿಗಾಕೆಣ್ಣಪ್ಪ, ಇದು ಅಸೆಂಬ್ಲಿ ಒಳಗೆ ಯಾರು ಮಾತಾಡೋರು ಯಾರು ಇಲ್ಲ, ಎಲ್ಲ ಬರೀ ಶರ್ಟ್ ಹೊಡಿಯೋರು ತೋಳೆ ಎರ್ಸೋರು, ಮಾತಾಡೋರು ಯಾರು ಇರಲಿಲ್ಲ ಅಲ್ಲಿ. ಈಗ ಯಾರು ವ್ಯಾಪಾರ ಅಂತಂದ್ರೆ ಈ ಬರೀ ಮೋಸದ ವ್ಯಾಪಾರ, ಲಾಭಕ್ಕಾಗಿ ವ್ಯಾಪಾರ ಮಾಡೋಂಥವ್ರು, ಕಾಂಟ್ರಾಕ್ಟರ್ಗಳು, ರಿಯಲ್ ಎಸ್ಟೇಟ್ ಮಾಡೋಂಥವ್ರು, ಇಂಥವ್ರೆಲ್ಲರೂ ಅಲ್ಲಿ ಸೇರ್ಕೊಂಡು ಅಲ್ಲಿ ರೈತರು ಅನ್ನಂತಾರೆ ಯಾರು ಇಲ್ಲ ಅನ್ನಂಗಾಗಿದೆ ಅಸೆಂಬ್ಲಿ ಒಳಗಡೆ. ನಿಜವಾಗ್ಲೂ ನಮ್ಮ ಜನಪ್ರತಿನಿಧಿಗಳು ಅಂದ್ರೆ ರೈತರಾಗಿದ್ರೆ ಇಂಥವೆಲ್ಲ ಆಗಲ್ಲ. ರೈತರು ಏನಾದ್ರು ಅದು ಎಲ್ಲಿ ಇದ್ದದ್ದೇ ಆದ್ರೆ ಈ ತರ ರೈತರ ಭೂಮಿನ ಕಸಗಳು ಅಂತದ್ದು ಇಂಥದ್ದಾಗಲ್ಲ. ಅದಕ್ಕೆ ಮುಂದೆ ರೈತರೇ, ಅದು ರೈತ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಕಡಿಮೆ ಇದ್ದಾರೆ. ರೈತ ಮಹಿಳೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ಒಂದು ಚಿಂತನೆಯನ್ನ ನಾವೆಲ್ಲ ಇಟ್ಕೋಬೇಕಾಗತ್ತೆ. ಆವಾಗ ಅವ್ರಿಗೆ ನಿಜವಾಗ್ಲು ರೈತರದ್ದು ಏನು ಕಷ್ಟ,
ಕಷ್ಟ ಅನ್ನೋದಕ್ಕಿಂತ ರೈತರ ಜೀವನ ಏನು ಅಂತ ಗೊತ್ತಿರುತ್ತೆ. ಈಗ ಯಾರಿಗೂ ಜೀವನ, ನಾವು ಎಲ್ಲರೂ ವ್ಯವಸಾಯ ಯಾಕೆ ಮಾಡ್ತೀವಿ ಅಂತಂದ್ರೆ ಹಣಕ್ಕಾಗಿ ಅನ್ನೋ ತರ ಆಗಿ ಹೋಗಿದ್ದೇವೆ. ಎಲ್ಲಿವರೆಗೂ ಹಣಕ್ಕಾಗಿ ಅಂತ ವ್ಯವಸಾಯ ಮಾಡ್ತೀವಿ ಅಲ್ಲಿವರೆಗೂ ತೊಂದರೆ ಇದ್ದದ್ದೆ. ನಾವು ನಮ್ಮ ಜೀವನಕ್ಕಾಗಿ ಅಂತ ವ್ಯವಸಾಯ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ನಾವು ಏನ್ ಬೆಳಿತೀವೋ ಅದನ್ನ ತಿನ್ನೋದಕ್ಕೆ ಶುರು ಮಾಡಬೇಕು, ನಾವು ತಿಂದದ್ದನ್ನ ಬೆಳೆಯೋದಕ್ಕೆ ಶುರು ಮಾಡಬೇಕು. ಈಗ ನಾವ್ಯಾರು ನಾವು ಬೆಳೆದದ್ದನ್ನ ತಿಂತಾ ಇಲ್ಲ, ಬೇರೆ ಏನೋ ಬೆಳೆಯೋದು, ದುಡ್ಡಿಗೆ ಅಂತ ಮಾರಾಟ ಮಾಡೋದು, ಅಕ್ಕಿ ಬೇಳೆ ರಾಗಿ ಜೋಳ ಎಲ್ಲನ್ನು ಕೊಂಡ್ಕೊಂಡ್ ಬರೋ ಅಂತ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ಈಗ ಈ ವ್ಯವಸ್ಥೆಯಲ್ಲಿ ಏನೋ ಈ ಪಕ್ಷ ಹೋಗಿ ಇನ್ನೊಂದೇನೋ ಪಕ್ಷ ಬಂತು ಅಂದ್ರೆ ಏನೋ ಬದಲಿ ಆಗುತ್ತೆ ಅನ್ನೋದನ್ನ ನಾವು ನಂಬಿಕೆ ಬಿಡ್ಬೇಕು. ಈ ಪಕ್ಷ ಹೋಗಿ ನೀವು ಕಮ್ಯುನಿಸ್ಟ್ ಆ ಕಮ್ಯುನಿಸ್ಟ್ ಪಕ್ಷ ಬಂದ್ರು ಕೂಡ ಈ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಅದ ಅದೇ ದಾರಿ ಒಳಗೆ ಹೋಗ್ತಾ ಇರ್ತದ ಬಂಡಿ. ನಮ್ ತಂದೆಯವ್ರೊಂದು ಕತೆ ಹೇಳ್ತಾ ಇದ್ರು, ಅದ್ಯಾರೋ ಒಬ್ಬ ಊರ್ ಗೌಡ ಇದ್ನಂತೆ, ಒಂದ್ ಕುದುರೆ ಇತ್ತಂತ, ಒಂದು ಅವನ್ ಕುದುರೆ ಮೇಲೆ ದಿನ ಹೊಲಕ್ ಹೋಗ್ತಾ ಇದ್ದ ಅವ್ರ ಅವನ್ ಸತ್ವಾದ, ಅವನ್ ಮಗ ಅವನ್ನೆಲ್ಲ ಸಿಟಿ ಒಳಗಿದ್ದನು ಬಂದು ನಮ್ಮ ಅಪ್ಪ ಸತ್ವಾದ ನಾನು ವ್ಯವಸಾಯ ಮಾಡೋಣ ಅಂತ ಬಂದು ಬೆಳಿಗ್ಗೆ ಎದ್ದು ಕುದುರೆ ಮೇಲೆ ಕುತ್ಕೊಂಡ್ರೆ ಅದ್ ಫಸ್ಟ್ ಸೀದ ಎಂಡದ ಅಂಗಡಿಗೆ ಹೋತಂತ, ಅಲ್ಲಿಂದ ಇಸ್ಪೀಟ್ ಆಡೋ ಕಡೆಗೆ ಹೋಯ್ತಂತ, ಅಲ್ಲಿಂದ ಯಾವ್ದೋ ಇನ್ನೊಂದ್ ಯಾವ್ದೋ ಒಂದು ಮನೆಗೆ ಹೋಯ್ತಂತೆ, ಆಮೇಲೆ ಹೊಲದ ಕಡೆಗೆ ಹೋಗೋದು. ಅದು ಅದನ್ನ ಬಹಳ ಕಷ್ಟಪಟ್ಟು ಹೊಲದ ಕಡೆಗೆ ಎಳ್ಕೊಂಡು ಹೋಗ್ಬೇಕಾಯ್ತು ಅಂತ. ಹಂಗೆ ಈ ವ್ಯವಸ್ಥೆ ಅನ್ನೋದು ಇದು ಕುದುರಿದ್ದಂಗೆ, ಅದು ಅದು ರೂಢಿ ಆಗಿಬಿಟ್ಟಿದೆ. 40% ಇದ್ದದ್ದು 45 ಆಗ್ಬಹುದು, 50 ಆಗ್ಬಹುದು, ಅಲ್ಲ 37-38 ಆಗ್ಬಹುದು ಹೊರತು ಇದರಿಂದ ಏನು ಹೆಚ್ಚಿನ ಬದಲಾವಣೆ ಆಗಲ್ಲ. ನಾವು ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂದ್ರೆ ಮೊದಲು ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಗುರಿಗಳು, ನಮ್ಮ ನಡುವೆ ಇರುವಂತ ಬಾಂಧವ್ಯಗಳು ಬದಲಿ ಆಗ್ಬೇಕಾಗಿದೆ. ನಾವ್ ಯಾರು ಒಬ್ರನ್ನೊಬ್ರು ಒಂದು ಬಂಧುಗಳು ಅನ್ನೋ ತರ, ನಮಗೆ ಕನೆಕ್ಷನ್ ಇದೆ ಅನ್ನೋ ತರ ನೋಡಲ್ಲ. ಅವ್ರು ಈಗ KRS ಪಾರ್ಟಿಯರು, ಅವ್ರೊಂದ್ ಪಾರ್ಟಿಯರು, ಇವ್ರು ಕಮ್ಯುನಿಸ್ಟ್ ಪಾರ್ಟಿಯರು, ಇವ್ರೊಂದ್ ಪಾರ್ಟಿಯರು, ರೈತ ಸಂಘದಾಗ ಅವೊಂದ್ 50 ಪಾರ್ಟಿ ಇದಾವೆ ರೈತ ಸಂಘದಾಗ. ಅವರೆಲ್ಲ ಒಬ್ಬೊಬ್ರು ಒಂದೊಂದು ದಿಕ್ಕಾಗಿ ಅವ್ರು ಆ ಕನೆಕ್ಷನ್ ಇಲ್ದಂಗ ಆಗಿರೋದ್ರಿಂದ ಇವೆಲ್ಲವೂ ನಡೀತಾ ಇದಾವೆ. March 1 ಈ ರಾಜ್ಯಕ್ಕೆ ಎಲ್ಲರಿಗೂ ಎಚ್ಚರಿಕೆ ಕೊಡುವಂತದ್ದು, ಸರ್ಕಾರಕ್ಕಷ್ಟೇ ಅಲ್ಲ ಎಲ್ಲ ಜನರಿಗೂ ಕೂಡ ಎಚ್ಚರಿಕೆ ಕೊಡುವಂತ ಒಂದು ಕಾರ್ಯಕ್ರಮ ಆಗ್ಬೇಕು. ಅದ್ರ ಕಡೆಗೆ ಒಂದು ನಾವು ಸಂಕಲ್ಪ ಮಾಡೋಣ. ಈ ಒಂದ್ ವಾರ ನಡೆಯಂತದ್ದು, 10 ನಡೆಯಂತದ್ದೇನಿದೆ ಅದರೊಳಗೆ ಬಸವರಾಜ ಬೊಮ್ಮಾಯಿ ಅವರು ಒಂದು ಯಾವ್ದೋ ಒಂದು ನೀರಾವರಿ ಇದಕ್ಕೆ ಅಂತಂದೇಳಿ ಅವರು ಒಂದು 175 ನಡೆದಿದ್ರು. ನಡೆದಿದ್ದಕ್ಕೆ ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಈಗ ರಾಹುಲ್ ಗಾಂಧಿ 3,000 ನಡೆದ್ರಲ್ಲ ಅವರು, ನನಗನ್ಸುತ್ತೆ ಅವ್ರು ಪ್ರೈಮ್ ಮಿನಿಸ್ಟರ್ ಆಗೇ ಬಿಡ್ತಾರೆ ಅಂತ. ಅದೇನೋ ಅದ್ ಯಾಕೆಂದ್ರೆ ನಡೆದ್ರಿಂದ ಶಕ್ತಿ ಬರುತ್ತದು. ಹಂಗೀಗ ನೀವೇನ್ ನಡೀತಾ ಇದ್ದೀರಿ, ನಿಮ್ ಜೊತೆಗೆ ನಾವು ಇದ್ದೇವೆ. ಎಲ್ಲಾ ರೈತ ಸಂಘದವ್ರನ್ನ ಕರೀರಿ, ಎಲ್ಲ ರೈತ ಪರ ಹೋರಾಟಗಾರನ ಕರೀರಿ, ರೈತ ಪರ ಚಳುವಳಿಕಾರನ ಕರೀರಿ, ಕನ್ನಡ ಪರ ಸಂಘಟನೆಗಳನ್ನ ಕರೀಬೇಕು. ಎಲ್ಲರನ್ನ ಜೊತೆ ಸೇರಿಸ್ಕೊಂಡು ಈ ನಡೆಯೋದ್ರಿಂದ ಈ ರಾಜ್ಯದಲ್ಲಿ ಒಂದು ಆಲೋಚನಾ ಪದ್ಧತಿ, ಬಾಂಧವ್ಯಗಳು ಬದಲಾವಣೆ ಆಗಿ ಈ ವ್ಯವಸ್ಥೆಯನ್ನೇ ಒಂದು ಪರಿವರ್ತನೆ ಮಾಡುವಂತ ಒಂದು ಚಳುವಳಿ ಇದಾಗ್ಲಿ ಅಂತಂದೇಳಿ ನಾನು ಆಶಿಸಿ ಇವತ್ತು ನಾವು ಎಲ್ಲರೂ ಕೂಡ ನನ್ನನ್ನ ಇದಕ್ಕೆ ಕರೆದಿರೋದು. ಅದು ನಮ್ಮ ತಂದೆ ಜೆಎಚ್ ಪಟೇಲ್ರು ಕೂಡ ಎಂದು ರೈತರ ಪರವಾಗಿ ಚಳುವಳಿಗಳಲ್ಲಿ ಅವರು ಅದು ರೈತರ ಹಿಡುವಳಿ ಜಮೀನುಗಳು ಏನಿದ್ವು ಅವನ್ನ ಉಳಿಸ್ಕೊಳ್ಳೋದಕ್ಕೆ ಅಂತಂದೇಳಿ ಯಾರು ಉಳುವನೇ ಒಡೆಯ ಅಂತ ಚಳುವಳಿಯಲ್ಲಿ ಮೊದಲು ಅವರು ಭಾಗವಹಿಸಿದಂತವರು. ಅವ್ರ ಸಮಾಜವಾದಿ ಚಿಂತನೆ ಏನಿತ್ತು ಆ ಸಮಾಜವಾದಿ ಚಿಂತನೆಯನ್ನ ತಗೊಂಡು ಹೋಗೋಣ ಅಂತಂದೇಳಿ ಈ ಚಳುವಳಿಗೆ ಯಶಸ್ಸಾಗ್ಲಿ, ಇದರ ಮೂಲಕ ಸರ್ಕಾರ ಕರ್ನಾಟಕದ ಜನತೆ ಎಚ್ಚೆತ್ತುಗಳಂತದಾಗ್ಲಿ ಅಂತಂದಂತ ಒಂದು ಶುಭ ಹಾರೈಕೆಯನ್ನ ಹೇಳ್ತಾ ಈ ಚಳುವಳಿ ಪಾದಯಾತ್ರೆಯನ್ನ ಉದ್ಘಾಟನೆ ಮಾಡಿ ನಿಮ್ಗೆಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಸುಮಾನ್ಯ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಜೆಎಚ್ ಪಟೇಲ್ ಅವರು ಇದೇ ಗ್ರಾಮಕ್ಕೆ ಅವರು ಮುಖ್ಯಮಂತ್ರಿಯಾಗಿ ಒಂದು ವಾರದಲ್ಲಿ ಈ ಒಂದು ಗ್ರಾಮದಲ್ಲಿ ಬಂದು ಒಂದು ಡೈರಿಯನ್ನ ಉದ್ಘಾಟನೆಯನ್ನ ಮಾಡಿ ಹೋಗಿದ್ರು. ಅವತ್ತು ನಮ್ಮ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಸಹ ಆ ಒಂದು ಕ್ಯಾಬಿನೆಟ್ ಅಲ್ಲಿ ಮಂತ್ರಿಗಳಾಗಿದ್ದರು, ಪಶು ಸಂಗೋಪನಾ ಮಂತ್ರಿ. ಅದೇ ರೀತಿ ಇವತ್ತು ಅವರ ಸುಪುತ್ರರು, ಜನಪರ ಚಿಂತಕರು, ಮಾಜಿ ಶಾಸಕರಾದಂತಹ ಮಹೇಂದ್ರ ಪಟೇಲ್ ಅವರು ಈ ಒಂದು ರೈತರ ಪರವಾಗಿ ಒಂದು ಇಲ್ಲ ಜೊತೆಯಲ್ಲಿದ್ದು ರೈತರ ಒಂದು ಹೋರಾಟಕ್ಕೆ ನಾವೆಲ್ಲ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಅವ್ರು ಬಂದಿದ್ರೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಈಗ ನಮ್ಮ ಆಂಜನೇಯ ದೇವಸ್ಥಾನ
ಚಾಲನೆಯನ್ನು ಕೊಟ್ಟು ನಾವು ಮುಂದೆ ಈಗ ಬಾವುಟ ಕೊಡ್ತೀವಿ, ದೊಡ್ಡದೊಂದು ಬಾವುಟ ಕೊಡ್ರಿ, ದೊಡ್ಡದೊಂದು ಕೊಡ್ರಿ ಬಾವುಟ. ಏನು ಕರ್ನಾಟಕ ಸುಧಾರಣೆ ಕಾಯ್ದೆ ತಿದ್ದುಪಡಿಯಾದಾಗ ಮತ್ತು ಭಾರತದಲ್ಲಿ ಕರಾಳ ಕಾಯ್ದೆಗಳನ್ನು ತಂದಾಗ ರಚನೆ ಮಾಡಿದಂತ ಕ್ರಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಹಾಡಲ ಮೂಲಕ ನಾವು ಮೆರವಣಿಗೆಯನ್ನು ಹೊರಡೋಣ ಅಂತ ಎಲ್ಲ ಸೈಡ್ ಬಂದಿದೆ.